ಮಂಡ್ಯ ಡಿಸ್ಟ್ರಿಕ್ಟ್ ಲೆವೆಲ್ ನಾವು ಒಂದು ಪರಿಶೀಲನಾ ಸಭೆಯನ್ನು ನಾವೆಲ್ಲರೂ ಭಾಗವಹಿಸಿದ್ದೀವಿ. ನಿಮ್ಮೆಲ್ಲರಿಗೂ ಅದರಲ್ಲಿ ನನ್ನ ಹಾರ್ದಿಕ ಸ್ವಾಗತವನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಖಂಡಿತವಾಗಿಯೂ ಇವತ್ತಿನ ದಿನಕ್ಕೆ ನಮ್ಮ ರೀಡ್ ಬ್ಯಾಂಕ್ನ ಒಂದು ರೋಲ್ ಏನಿದೆ, ಎಸ್ಪೆಷಲಿ ನಮ್ಮ ಮಂಡ್ಯ ಅಂತ ಒಂದು ಅಗ್ರಿಕಲ್ಚರಲ್, ಪ್ರೈಮರಿಲಿ ಅಗ್ರಿಕಲ್ಚರಲ್ ಡಿಸ್ಟ್ರಿಕ್ಟ್, ರೂರಲ್ ಏರಿಯಾಸ್ ಇರುವಂಥ ಡಿಸ್ಟ್ರಿಕ್ಟಲ್ಲಿ ರೀಡ್ ಬ್ಯಾಂಕ್ ಪಾತ್ರ ಅನ್ನೋದು ತುಂಬ ತುಂಬ ಒಂದು ಮುಖ್ಯವಾದ ಪಾತ್ರ ಆಗಿರುತ್ತೆ. ಇದರಲ್ಲಿ ಮುಖ್ಯವಾಗಿ ಬೇರೆ ಎಲ್ಲ ವಿಚಾರಗಳು ನಿಮ್ಮಿಂದ ನಾನು ಮಾಹಿತಿ ಪಡೆಯುವ ಒಂದು ಉದ್ದೇಶದಿಂದ ಒಂದಷ್ಟು ನೋಟ್ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ ಒಂದು ಮಾತಂತೂ ಹೇಳೋಕೆ ಇಷ್ಟಪಡ್ತೀನಿ. ನಾವು ಟೂರು ಪ್ರವಾಸಕ್ಕೆಲ್ಲ ಹೋದಾಗ ಒಂದೊಂದು ಕಡೆ ರೈತರು ಅಥವಾ ಬಡ ಜನರು, ಮಹಿಳೆಯರು, ಇವರು ಒಂದಷ್ಟು ಸಮಸ್ಯೆಗಳನ್ನ ನಮ್ಮ ಮುಂದೆ ಇಡ್ತಾರೆ. ಅಂದರೆ ಅವ್ರ ಮಾತಲ್ಲಿ ನಮಗೆ ಗೊತ್ತಾಗೋದು ಏನು ಅಂತಂದ್ರೆ, ಮುಖ್ಯವಾಗಿ ಅವ್ರಿಗೆ ಮಾಹಿತಿ ತುಂಬ ಕಡಿಮೆ ಇದೆ ಈ ಲೀಡ್ ಬ್ಯಾಂಕು. ಅದರಿಂದ ಅವರು ಪಡಿಬಹುದಾದಂಥ ಒಂದು ಬೆನಿಫಿಟ್ಸ್ ಏನಿದೆ, ಸ್ಕೀಮ್ಸ್ ಏನಿದೆ, ಅವ್ರಿಗೆ ಇನ್ನೂ ತಲುಪಿಲ್ಲ. ಅದರ ಒಂದು ಅವೇರ್ನೆಸ್ ಅವ್ರಿಗೆ ತಲುಪಿಲ್ಲ. ಇದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಆ ಬೆನಿಫಿಷಿಯರೀಸ್ ಯಾರನ್ನು ಉದ್ದೇಶಿಸಿ ಇಂಥ ಒಂದು ಯೋಜನೆಗಳು, ಸ್ಕೀಮ್ಸ್ ಎಲ್ಲ ಕೇಂದ್ರ ಸರ್ಕಾರ ತರ್ತಾ ಇದ್ದಾರೆ, ನಮ್ಮ ಸರ್ಕಾರ ಮಾಡ್ತಾ ಇದೆ, ಅದನ್ನು ಆ ಬೆನಿಫಿಷರೀಸ್ಗೆ ತಲುಪಿಲ್ಲ ಅಂದರೆ ಇದರ ಉದ್ದೇಶ ಫೇಲ್ ಆಗುತ್ತೆ. ಸೊ ಮೊದಲನೇದಾಗಿ ಇದರ ಒಂದು ಅವೇರ್ನೆಸ್ ಅವ್ರಿಗೆ ಸಂಪೂರ್ಣವಾಗಿ ಸಿಗುವಂಥ ಒಂದು ಒಂದು ಮೂವ್ಮೆಂಟ್ನ ನೀವು ಮಾಡಬೇಕು ಅನ್ನೋದು ನಿಮ್ಮನೇಲಿ ನಾನು ಮನವಿ ಮಾಡ್ಕೊಳ್ಳೋದು. ಇನ್ನೊಂದೇನು ಅಂದರೆ ಮುಖ್ಯವಾಗಿ ನಮ್ಮ ಕಡೆ ಎಸ್ಪೆಷಲಿ ರೂರಲ್ ಏರಿಯಾಸ್ ಹೆಚ್ಚಿನ ಭಾಗ ಇರೋ ಒಂದು ಜಿಲ್ಲೆ ಆಗಿರೋದ್ರಿಂದ ಕಮ್ಯುನಿಕೇಷನ್ ಏನಿದೆ ತುಂಬ ಮುಖ್ಯ ಆಗಿರುತ್ತೆ. ಆ ಕಮ್ಯುನಿಕೇಷನ್ ನೀವು ಅಳವಡಿಸೋ ಭಾಷೆ ಏನಿದೆ ಅದು ಕನ್ನಡವೇ ಆಗಿರಬೇಕು. ಯಾಕೆಂದರೆ ತುಂಬ ಜನ ಸ್ಟಾಫು ಅದರಲ್ಲಿ ಸಹಕರಿಸ್ತಾ ಇಲ್ಲ. ಅವ್ರಿಗೆ ಕೆಲವ್ರಿಗೆ ಆ ಅಪ್ಲಿಕೇಶನ್ ಫಾರ್ಮ್ಸ್ ಇರಲಿ, ಆ ಲೋನ್ ಫಾರ್ಮ್ಸ್ ಯಾವ ರೀತಿ ಅವ್ರು ಫಾಲೋ ಮಾಡಬೇಕು, ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋ ಅರಿವಿರಲ್ಲ. ಅಂಥವ್ರಿಗೆ ಸ್ವಲ್ಪ ತಾಳ್ಮೆಯಿಂದ ತಾವು ಅವ್ರಿಗೆ ಸಹಕರಿಸಿ ಸಹಾಯ ಮಾಡದೆ ಹೋದರೆ ಅದು ಅವ್ರಿಗೆ ಪಾಪ ಏನು ಗೊತ್ತಾಗೋದು ಇಲ್ಲ, ಅದರ ಒಂದು ಬೆನಿಫಿಟ್ ಅವ್ರಿಗೆ ಸಿಗೋದು ಇಲ್ಲ. ಇದು ನಿಮ್ಮಲ್ಲಿ ನಾನು ಮುಖ್ಯವಾಗಿ ಇವತ್ತು ಕೇಳ್ಕೋಬೇಕು ಅಂತ ಅನ್ಕೋ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಗೆ ಸಂಬಂಧಿಸಿದಂತೆ ಇದರ ಉಪಯೋಗಗಳೇನು ಹಾಗೂ ಫಲಾನುಭವಿಗಳ ಸಂಖ್ಯೆ ಎಷ್ಟು ಮತ್ತು ಕ್ಲೇಮ್